ಗಂಡ ಹೆಂಡತಿ ಮಧ್ಯೆ ಪದೇ ಪದೇ ಜಗಳ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ತಿದ್ಕೊಂಡು ಮುಂದೆ ಸಾಗೋದು ಹೇಗೆ? ಈ ಜಗಳದಿಂದ ನಮಗೆ ಸಾಕಾಗಿ ಹೋಗಿದೆ ಬದುಕು, ಮುಂದೆ ಯಾವ ತರ ಇರಬೇಕು ಅನ್ನೋದು ಕನ್ಫ್ಯೂಷನ್ ಇದ್ರೆ ಈ ವಿಡಿಯೋನಲ್ಲಿ ಮೂರು ಸೀಕ್ರೆಟ್ ಪಾಯಿಂಟ್ ಗಳನ್ನು ಹೇಳ್ತೀನಿ. ಸೊ ನಮ್ಮ ಚಾನೆಲ್ ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂಡ್ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಅಂಡ್ ಎಲ್ಲ ಪಾಯಿಂಟ್ ಕೂಡ ಫಾಲೋ ಮಾಡಿ. ನೋಡಿ, ಫಸ್ಟ್ ಒನ್ ಏನಂತ ಹೇಳಿದ್ರೆ ಆಗಿರ್ತಕ್ಕಂಥ ತಪ್ಪುಗಳ ಬಗ್ಗೆ ಯೋಚನೆ ಮಾಡಬಾರ್ದು. ಈಗ ಎಲ್ಲೋ ಒಂದು ಕಡೆಗೆ ಒಂದು ತಪ್ಪನ್ನು ಆಗಿರುತ್ತೆ, ನಡೆದಿರುತ್ತೆ, ಗಂಡ ಮಾಡಿರ್ತಾನೆ ಅಥವಾ ಹೆಂಡತಿನ ಮಾಡಿರ್ತಾರೆ. ಸೊ ಅದೇ ತಪ್ಪುಗಳ ಬಗ್ಗೆ ಪದೇ ಪದೇ ಮಾತಾಡ್ತಿರೋದು ಹಿಂದೆ ಯಾವುದೋ ಒಂದು ಕಾಲಕ್ಕಾಗಿರುತ್ತೆ. ಬೇಕು ಅಂತ ಆಗಿರುತ್ತೋ ಬೇಡ ಅಂತ ಆಗಿರುತ್ತೋ ಗೊತ್ತಿಲ್ಲ, ಅದ್ರ ಬಗ್ಗೆನೇ ಪದೇ ಪದೇ ಮಾತಾಡಿ ಮತ್ತೆ ಪುನಃ ಜಗಳ ಮಾಡೋದು ಬೇಡ. ತಪ್ಪನ್ನು ಮರೆತುಬಿಟ್ಟು ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ಬೈಕ್ ಅದು ಗಂಡು ಮಾಡಿರ್ಬೋದು, ಹೆಣ್ಣು ಮಾಡಿರ್ಬೋದು ತಪ್ಪನ್ನು, ಅದು ಬಿಟ್ಟು ಹಾಕಿ. ಅದರಿಂದ ಯೋಚನೆ ಮಾಡಿದ್ರು ಕೂಡ ಏನೂ ಲಾಭ ಇಲ್ಲ, ಏನೂ ಕೂಡ ಬರೋದಿಲ್ಲ, ರೈಟ್? ಸೊ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದನ್ನು ಶುರು ಮಾಡಿ. ಏನು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನೋಡಿ ಎಷ್ಟೋ ಜನರಿಗೆ ಈ ಅರ್ಥ ಮಾಡ್ಕೊಳ್ಳೋದಂದ್ರೆ ಗೊತ್ತಿಲ್ಲ. ನೋಡಿ, ಗಂಡು ಅಂತ ಹೆಣ್ಣು, ಗಂಡು ಅಥವಾ ಹೆಣ್ಣು ಅಂತ ಅಂದಮೇಲೆ ಗಂಡನ ಇಷ್ಟ ಏನು, ಗಂಡನ ಕಷ್ಟ ಏನು, ಅಥವಾ ಹೆಂಡತಿ ಇಷ್ಟ ಏನು, ಹೆಂಡತಿಯ ಕಷ್ಟ ಏನು, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಎಕ್ಸಾಂಪಲ್, ಈಗ ನೋಡಿ, ಗಂಡನಿಗೆ ಇಷ್ಟ ಇಲ್ಲದಿರೋ ಕೆಲಸ ಹೆಂಡತಿ ಏನೋ ಮಾಡಿಬಿಡ್ತಾಳೆ, ಬಟ್ ಆ ಇಷ್ಟ ಇಲ್ಲದೇ ಇರೋ ಕೆಲಸ ಏನು ಅಂತ ಹೆಂಡತಿ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅದು ಸಹಜವಾಗಿ ಜಗಳವಾಗಿ ಕನ್ವರ್ಟ್ ಆಗುತ್ತೆ, ರೈಟ್? ಸೊ ಏನಾಗುತ್ತೆ, ಇಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇಬ್ಬರು ಸೇರಿ ಜೀವನನ ನಡೆಸೋದ್ರಿಂದ ಅವರ ಇಷ್ಟ ಏನು, ಇವರ ಇಷ್ಟ ಏನು, ಅವರ ಕಷ್ಟ ಏನು, ಇವರ ಕಷ್ಟ ಏನು. ಸೊ ಇದನ್ನು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ನಾವು ಮುಂದೆ ಸಾಗಿದ್ರೆ ಅಲ್ಲಿ ಜಗಳ ಆಗೋದು ಬಹಳ ಕಡಿಮೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬರೋಣ ಪಾಯಿಂಟ್ ನಂಬರ್ 3. ಸೊ ಏನೇನು ಹೇಳಿದ್ರೆ, ಮದುವೆ ಆಗಿದ್ರ ಉದ್ದೇಶ ಏನು? ಕರೆಕ್ಟ್ ಅಲ್ವಾ? ಯಾವ ಕಾರಣಕ್ಕೆ ಮದುವೆ ಆಗಿದ್ದೀವಿ? ಬಾಳಿ ಬದುಕೋಕೆ ಅಂತ ಮದುವೆ ಆಗಿರುವಂಥದ್ದು. ಸೊ ಅದು ಗಮನದಲ್ಲಿರಬೇಕು ಮನುಷ್ಯ ಆದವನಿಗೆ. ನೋಡಿ, ನಾವೆಲ್ಲ ಒಂದು ಕಡೆ ಮರೆತು ಸಾಕ್ತಾ ಇರ್ತೀವಿ. ಮದುವೆ ಆಗಿದ್ರ ಉದ್ದೇಶ ನೀವು ಅರ್ಥ ಮಾಡಿಕೊಂಡ್ರೆ, ಇಬ್ರು ಕೂತ್ಕೊಂಡು ನಾನು ಯಾವುದೋ ಒಬ್ಬರು ಸರಿ ಹೋದ್ರೂ ಸರಿ ಆಗಲ್ಲ. ಯಾಕೆಂತ ಹೇಳಿದ್ರೆ, ಈ ಸಂಸಾರ ಚೆನ್ನಾಗಿ ಸಾಕ್ಬೇಕಂದ್ರೆ ಗಂಡ ಹೆಂಡತಿ ಇಬ್ರು ಕೂಡ ತುಂಬ ಇಂಪಾರ್ಟೆಂಟ್. ಇಬ್ರು ಕೂತ್ಕೊಂಡು ಇದನ್ನೆಲ್ಲ ಡಿಸ್ಕಷನ್ ಮಾಡ್ತಾ ಹೋಗಬೇಕು. ಮದುವೆ ಆಗಿದ್ರ ಉದ್ದೇಶ ಬಾಳಿ ಬದುಕೋಕಂದ ಮೇಲೆ. ಸೊ ಅಲ್ಲಿ ತಪ್ಪುಗಳು ನಡೆದೋಗುತ್ತೆ, ಕೆಲವೊಂದ್ಸಲ ಏನಂತ ಹೇಳಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗುತ್ತೆ, ಕೆಲವೊಂದು ಸಿಚುವೇಶನಿಂದ ಬೇಕು ಅಥವಾ ಬೇಡದೇನೋ ಆಗಿರಬಹುದು. ಬಟ್ ಅದ್ರ ಉದ್ದೇಶನ ಒಬ್ರಿಗೊಬ್ರು ಕೂತ್ಕೊಂಡು ಅರ್ಥ ಮಾಡಿದಾಗ ನಿಮ್ಮ ಸಂಸಾರಗಳಲ್ಲಿ ಜಗಳ ಅನ್ನೋದು ಸಹಜವಾಗಿ ಕಡಿಮೆ ಆಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಜಗಳ ಇರುತ್ತೆ, ಯಾವುದೋ ಒಂದು ಸಿಚುವೇಶನ್ ಬಂದ್ಬಿಡುತ್ತೆ ಜಗಳ ಆಗುವಂಥದ್ದು. ಬಟ್ ಅದನ್ನು ಕೂತ್ಕೊಂಡು ಯೋಚನೆ ಮಾಡಿ, ಇದು ಯಾಕಾಯಿತು, ಇದಂಗೆ ಆಗಬಾರ್ದಾಗಿತ್ತು, ಅಥವಾ ಆಗೋಗಿದ್ರು ಕೂಡ ಅದನ್ನು ಬಿಟ್ಬಿಡಿ, ನೆಕ್ಸ್ಟ್ ಹಿಂಗೆ ಆಗದಂಗೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಿಮ್ಮ ಗಂಡ ಹೆಂಡತಿ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಜಗಳ ಅನ್ನೋದು ಬರೋದಿಲ್ಲ. ಇದು ಈ ಒಂದು ಪಾಯಿಂಟ್ಗಳನ್ನು ಯಾರು ಫಾಲೋ ಮಾಡ್ತಾರೆ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಜಾಸ್ತಿ ಜಗಳ ಆಗೋದು ಕಡಿಮೆ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅಗೇನ್ ಹೇಳ್ತಿದ್ದೀನಿ, ನಮ್ಮ ಚಾನಲ್ಗೆ ಫ್ರೀ ಆಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.